ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನೇ ಶ್ರುತಿ. ಸ್ನೇಹಿತರೆ, ಇವತ್ತೊಂದು ಸ್ಮಾಲ್ ವಿಡಿಯೋ ಮಾಡ್ತಾ ಇದ್ದೀನಿ ಅಬೌಟ್ ಒಂದು ಪರ್ಲ್ಸ್ ಮತ್ತೆ ಬೀಡ್ಸ್ ಗಳ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇರೋಂಥದ್ದು. ಬಿಕಾಸ್ ಸುಮಾರು ಜನ ನನ್ನ ಒಂದು ಜ್ಯುವೆಲ್ರಿ ಕಲೆಕ್ಷನ್ಸ್ ಎಲ್ಲ ನೋಡ್ತಾ ಕೇಳ್ತಾ ಇರ್ತೀರಾ ಅವಾಗ ಅವಾಗ ಬೀಡ್ಸ್ ಗಳ ಬಗ್ಗೆ, ಮತ್ತೆ ಒಳ್ಳೆ ಪರ್ಲ್ಸ್ ಎಲ್ಲ ಎಲ್ಲಿ ಸಿಗತ್ತೆ, ನಿಮ್ಗೆ ಗೊತ್ತಿದ್ರೆ ಇನ್ಫಾರ್ಮೇಶನ್ ಕೊಡಿ ಅಂತ. ಸಿ, ಆಕ್ಚುಲಿ ನಾವು ಬಂದು ಪರ್ಲ್ಸ್ ಎಲ್ಲ ಯೂಶುವಲ್ ಆಗಿ ನಾವು ಡೈರೆಕ್ಟ್ ಆಗಿ ನೇಪಾಳಿಂದನೇ ತರಿಸೋಂಥದ್ದು. ಬಿಕಾಸ್ ಅಲ್ಲಿ ಒಬ್ರು ನಮಗೆ ಪರಿಚಯ ಇರೋಂಥವ್ರು ಇದ್ದಾರೆ, ನೇಪಾಳಲ್ಲಿ ಇದ್ದಾರೆ ಅವರು. ಅವರು ವರ್ಷಕ್ಕೊಂದ್ಸಲ ಬ್ಯಾಂಗ್ಳೂರಿಗೆ ಬರ್ತಾರೆ. ಬ್ಯಾಂಗ್ಳೂರಿಗೆ ಬಂದಾಗ ನಮ್ಮನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ನಮಗೆ ಬೇಕಾಗಿರುವಂಥ ಪರ್ಲ್ಸ್ಗಳನ್ನೆಲ್ಲ ಒರಿಜಿನಲ್ ಪರ್ಲ್ಸ್ ನಾವು ತಗೊಳ್ತೀವಿ. ಬಟ್ ಆದರೆ ಒರಿಜಿನಲ್ ಪರ್ಲ್ಸ್ ಬ್ಯಾಂಗ್ಳೂರಲ್ಲಿ ಕೂಡ ಸಿಗತ್ತೆ. ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡಿದ್ರೆ ಒಂದು 300 ರುಪೀಸ್ ಪರ್ ಸ್ಟ್ರಿಂಗ್ಗೆ ವ್ಯತ್ಯಾಸ ಇರುತ್ತೆ ಅಷ್ಟೇ. ನಾವು ಅಲ್ಲಿ ತರಿಸ್ದಾಗ ನಮಗೆ ಒಂದೊಂದು ಸ್ಟ್ರಿಂಗ್ ಬಂದು 900 ರುಪೀಸ್ ಬೀಳುತ್ತೆ. ನೀವು ಅದೇ ಇಲ್ಲಿ ತಗೊಳ್ಬೇಕಂದ್ರೆ 1,200 ಈ ತರ 300-400 ರುಪೀಸ್ ಪರ್ ಸ್ಟ್ರಿಂಗ್ಗೆ ಇದು ಬರುತ್ತೆ, ಡಿಫ್ರೆನ್ಸ್ ಬರುತ್ತೆ ಪ್ರೈಸ್. ಮತ್ತೆ ಪರ್ಲ್ಸ್ ತಗೊಳ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಬಿಕಾಸ್ ಅದರಲ್ಲಿ ತುಂಬಾ ತರ ಪರ್ಲ್ಸ್ಗಳು ಬರುತ್ತೆ. ಒರಿಜಿನಲ್ ಪರ್ಲ್ಸ್ ನಾವು ಕಂಡಿಡ್ಕೊಂಡು ತಗೊಳ್ಬೇಕಾಗತ್ತೆ. ಒರಿಜಿನಲ್ ಪರ್ಲ್ಸ್ ತುಂಬಾ ಈಸಿ ಟು ಫೈಂಡ್ ಅಂತಾನೆ ಹೇಳ್ಬೋದು. ಬಿಕಾಸ್ ನಮ್ಗೆ ನೋಡಿ ನೋಡಿ ಅದು ಅಭ್ಯಾಸ ಆಗೋಗಿದೆ. ಏನಂತ ಅಂದ್ರೆ, ನಿಮ್ಗೆ ಒರಿಜಿನಲ್ ಪರ್ಲ್ಸ್ ಇರತ್ತಲ್ಲ, ಪರ್ಲ್ ಸ್ಟ್ರಿಂಗ್ಸ್ ಒಂದೊಂದ್ ಪರ್ಲ್ ಕೂಡ ಸೈಜು ಮತ್ತೆ ಅದ್ರದ್ದು ಶೇಪ್ ಮೇನ್ ಥಿಂಗ್ ಬಂದು ಶೇಪು, ಬೇರೆ ಬೇರೆ ಒಂದು ಶೇಪ್ಸ್ ಇರುತ್ತೆ. ಒಂದೇ ಲೈಕ್ ಒಂದೇ ರೀತಿನಲ್ಲಿ ಇರೋದಿಲ್ಲ. ಈಗ ಆರ್ಟಿಫಿಷಿಯಲ್ ಪರ್ಲ್ಸ್ ಮತ್ತೆ ಪ್ಲಾಸ್ಟಿಕ್ ಪರ್ಲ್ಸ್ ಎಲ್ಲ ಏನಂತ ಅಂದ್ರೆ ಒಂದೇ ಶೇಪ್ ನಲ್ಲಿ ಇರುತ್ತೆ. ರೌಂಡ್ ಶೇಪ್ ಅಂದ್ರೆ ಫುಲ್ ಒಂದೇ ಸೈಜ್ ಮತ್ತೆ ಒಂದೇ ಶೇಪ್ ಅಲ್ಲಿ ಇರುತ್ತೆ. ಬಟ್ ಆದ್ರೆ ನಿಮ್ಗೆ ಒರಿಜಿನಲ್ ಪರ್ಲ್ಸ್ ಬಂದು ಒಂದೇ ಶೇಪ್ ಮತ್ತೆ ಒಂದೇ ಸೈಜ್ ಅಲ್ಲಿ ಇರಲ್ಲ, ಒಂಚೂರು ಹೆಚ್ಚು ಕಮ್ಮಿ ಆ ತರ ಇರುತ್ತೆ. ಬಟ್ ಸೈಜ್ ಅಂದ್ರೆ ತುಂಬಾ ಸಣ್ಣದು ಬರುತ್ತೆ, ಸ್ವಲ್ಪ ದಪ್ಪದ್ದು, ಮತ್ತೆ ತುಂಬಾ ದೊಡ್ಡದು ಒರಿಜಿನಲ್ ಪರ್ಲ್ಸ್ ಬರುತ್ತೆ. ಬಟ್ ಆದ್ರೆ ನಾವು ಸ್ಟ್ರಿಂಗ್ ಅಲ್ಲಿ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡುತ್ತೆ ಇದು ಒರಿಜಿನಲ್ ಪರ್ಲ್ ಅಥವಾ ಒರಿಜಿನಲ್ ಪರ್ಲ್ ಅಲ್ವೋ ಅಂತ. ಮತ್ತೆ ಸ್ವಲ್ಪ ನೀವು ರಫ್ ಮಾಡಿದ್ರು ಕೂಡ ಪರ್ಲ್ ನಿಮ್ಗೆ ಅದ್ರದ್ದು ಮೇಲ್ಗಡೆ ಸ್ಕಿನ್ ಔಟರ್ ಲೇಯರ್ ಏನು ಒಂದು ವೈಟ್ ಕಲರ್ದು ಸ್ಕಿನ್ ಇರುತ್ತಲ್ವಾ, ಅದು ನಿಮ್ಗೆ ಎದ್ದು ಬಂದ್ರೆ ಅದು ಒರಿಜಿನಲ್ ಪರ್ಲ್ ಅಲ್ಲ ಅಂತ. ಸೊ ನೀವು ಎಷ್ಟೇ ರಫ್ ಮಾಡಿದ್ರು ಅದ್ರದ್ ಮೇಲ್ಗಡೆ ಸಿಪ್ಪೆ ಬರ್ಲಿಲ್ಲ ಅಂತ ಅಂದ್ರೆ ಅದು ಒರಿಜಿನಲ್ ಪರ್ಲ್ಸ್ ಅಂತ ಅರ್ಥ. ಸೊ ಇಲ್ಲೂ ಕೂಡ ಬ್ಯಾಂಗ್ಳೂರಲ್ಲಿ ಸುಮಾರು ಒರಿಜಿನಲ್ ಪರ್ಲ್ಸ್ದೇ ಶಾಪ್ಗಳಿದೆ, ಮಲ್ಲೇಶ್ವರಂ ಅಲ್ಲಿದೆ, ಜಯನಗರ ಅಲ್ಲಿದೆ. ಸೊ ಅಂತ ಕಡೆ ನೀವು ಹೋಗಿ ಸರ್ಚ್ ಮಾಡಿ ನೀವು ಪರ್ಲ್ಸ್ಗಳನ್ನ ತಗೊಳ್ಬೇಕಾಗತ್ತೆ. ಇನ್ನ ನೆಕ್ಸ್ಟ್ ಒನ್ ಬಂದು ಇನ್ನ ಬೀಡ್ಸ್ ಗಳ ಬಗ್ಗೆ ಕೇಳಿದ್ರಿ. ನಾನು ರಾಜಾ ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸಿ ನೋಡಿದೀನಿ, ಅಲ್ಲೂ ಕೂಡ ತುಂಬಾ ಮೋಸ ಮಾಡ ಅಂತವ್ರು ಇದಾರೆ. ಬೀಡ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ನೇಹಿತರೆ, ಈಗೆಲ್ಲ ತುಂಬಾ ಟ್ರೆಂಡ್ ಆಗ್ಬಿಟ್ಟಿದೆ ಈಗ ಒಂದು ಬೀಡ್ಸ್ ಟು ಜುವೆಲ್ರಿ ಎಲ್ಲ. ಬಿಕಾಸ್ ಗೋಲ್ಡ್ ಎಲ್ಲ ತುಂಬಾ ಪ್ರೈಸ್ ಆಗ್ತಾ ಇರೋದ್ರಿಂದ ಎಲ್ಲ ಈ ಕಡೆ ಒಲವು ಜಾಸ್ತಿ ಆಗ್ತಿದೆ ಅಂತ ಹೇಳ್ಬೋದು. ಬೀಡ್ಸ್ ಮತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಎಷ್ಟೊಂದು ನಮ್ಗೆ ಕಲರ್ಸ್ ಗಳು ಸಿಗೋದ್ರಿಂದ ಎಲ್ಲ ಒಂದು ಡ್ರೆಸ್ಸಸ್ಗೆ ಸ್ಯಾರೀಸ್ಗೆ ಎಲ್ಲ ಮ್ಯಾಚ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈಗ ಪರ್ಲ್ಸ್ ಜುವೆಲ್ರಿ ಎಲ್ಲ ತುಂಬಾ ಇಷ್ಟಪಡ್ತಾ ಇದ್ದೀವಿ. ರಾಜಾ ಮಾರ್ಕೆಟ್ ಅಲ್ಲಿ ಏನಂತ ಅಂದ್ರೆ, ನಿಮ್ಗೆ ಒಂದೊಂದು ಶಾಪ್ ನಲ್ಲೂ ಒಂದೊಂದು ಪ್ರೈಸ್ ಹೇಳ್ತಾರೆ. ಒಂದೊಂದು ಸ್ಟ್ರಿಂಗ್ಗೆ ಒಂದ್ ಕಡೆ 150 ರುಪೀಸ್ ಹೇಳಿದ್ರೆ ಇನ್ನೊಂದ್ ಕಡೆ 250 ಹೇಳ್ತಾರೆ, 200 ಹೇಳ್ತಾರೆ, 300 ಹೇಳ್ತಾರೆ. ಸೊ ಈ ತರ ಬಾಯ್ ಬಂದಿದ್ ರೇಟ್ ಗಳು ಹೇಳ್ತಾರೆ. ಮತ್ ಅಲ್ಲೂ ಕೂಡ ಅಷ್ಟೇ, ತುಂಬಾ ಮೋಸ ಮಾಡ್ತಾರೆ, ನಮ್ಗೆ ಗೊತ್ತೇ ಆಗೋದಿಲ್ಲ. ಅದ್ರ ಬಗ್ಗೆ ನಾಲೆಜ್ ಇದ್ರೆ ಮಾತ್ರ ಬೀಡ್ಸ್ ಗಳನ್ನ ನಾವು ತಗೊಳ್ಬೇಕಾಗತ್ತೆ. ನಾನು ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ ಹೇಗೆ ಒಂದ್ ಸ್ವಲ್ಪ ಸೆಮಿ ಪ್ರೆಷಿಯಸ್. ಈಗ ಪ್ರೆಷಿಯಸ್ ಬೀಡ್ಸ್ ಗಳೆಲ್ಲ ತಗೊಳ್ಬೇಕಂದ್ರೆ ನೀವು ಒರಿಜಿನಲ್ ಒಂದು ಜ್ಯುವೆಲ್ರಿ ಶೋರೂಮ್ಸ್ ಗಳಿಗೆ ಹೋಗ್ಬೇಕಾಗುತ್ತೆ. ಅಲ್ಲಿ ನಿಮ್ಗೆ ಪಕ್ಕ ಒರಿಜಿನಲ್ ಮತ್ತೆ ಸರ್ಟಿಫೈಡ್ ನಿಮ್ಗೆ ಒಂದು ಬೀಡ್ಸ್ ಗಳನ್ನ ಕೊಡ್ತಾರೆ. ಅದೆಲ್ಲ ನಿಮ್ಗೆ ತುಂಬಾ ಕಾಸ್ಟ್ಲಿ ಆಗುತ್ತೆ, ಅರೌಂಡ್ 50,000-60,000 ಆಗುತ್ತೆ ಬರೀ ಆ ಬೀಡ್ಸ್ ಗಳಿಗೆ. ನೀವು ಒಂದು ನೆಕ್ಲೆಸ್ ಮಾಡಿಸ್ಕೊ ಅಂದ್ರೆ ನೆಕ್ ಪೀಸ್ ನ ನೀವು ಮಾಡಿಸ್ಕೊಳ್ಬೇಕು ಒಂದು 3 ಸ್ಟ್ರಿಂಗ್ಸ್ ಅಲ್ಲಿ ಅಂದ್ರೆ ಸುಮಾರು ಒಂದು 50-60,000 ರೂಪಾಯಿ ಆಗುತ್ತೆ ಆ ಒಂದು ಬೀಡ್ಸ್ ಗಳಿಗೆನೆ. ನಿಮ್ಗೆ ಸೆಮಿ ಪ್ರೆಷಿಯಸ್ ಬೀಡ್ಸ್ ಎಲ್ಲ ಬೇಕು ಅಂದ್ರೆ ನಿಮ್ಗೆ ಒಂದೊಂದು ಫುಲ್ ಹಾರ ಬಂದು ರಾಣಿ ಹಾರ ಅಂತ ಅಂತಾರೆ, ಅದಕ್ಕೆ ನಿಮ್ಗೆ ಒಂದು 3,000-4,000 ನಿಮ್ಗೆ ಬಂದ್ಬಿಡುತ್ತೆ.
ನಿಮ್ಗೆ ಅದನ್ನು ಬಿಟ್ಟು 500 ರುಪೀಸ್ಗೂ ಸಿಗುತ್ತೆ ಬೀಡ್ಸ್ಗಳು. ಅದೆಲ್ಲ ಏನಂತಂದ್ರೆ ತುಂಬಾ ಲೋ ಕ್ವಾಲಿಟಿ ಮತ್ತೆ ಏನಂದ್ರೆ ಪ್ಲಾಸ್ಟಿಕ್ ಬೀಡ್ಸ್. ನಿಮ್ಗೆ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ ಅಂದ್ರೆ, ನೀವು ಅದನ್ನ ಎತ್ಕೊಂಡು ನೋಡಿದಾಗ ವೆಯ್ಟ್ ನೋಡ್ಬೇಕು ನೀವು. ತುಂಬಾ ವೆಯ್ಟ್ ಆಗಿ ಒಂಥರ ಗ್ಲಾಸಿ ಟೆಕ್ಸ್ಚರ್, ಅಂದ್ರೆ ಗ್ಲಾಸ್ ಪೀಸ್ ಇರೋದಲ್ಲ, ಸೊ ಆ ತರ ಟೆಕ್ಸ್ಚರ್ ಇದ್ದು ಗ್ಲಾಸ್ ತರ ಸ್ವಲ್ಪ ವೆಯ್ಟ್ ಬಂತು ಅಂದ್ರೆ ಅದು ನಿಮ್ಗೆ ಸೆಮಿ ಪ್ರೆಷಿಯಸ್ ಒಂದು ಬೀಡ್ಸ್ ಗಳಾಗಿರತ್ತೆ. ತುಂಬಾ ವೆಯ್ಟ್ಲೆಸ್ ಇತ್ತು ನೋಡ್ದಾಗೆ, ಅದು ಮುಟ್ಟು ನೋಡಿದಾಗ ನಿಮ್ಗೆ ಸ್ವಲ್ಪ ಪ್ಲಾಸ್ಟಿಕ್ ತರ ಫೀಲ್ ಆಯ್ತು ಅಂತ ಅಂದ್ರೆ ಅದು ಪ್ಲಾಸ್ಟಿಕ್ ಬೀಡ್ಸ್ ಇರತ್ತೆ. ಅದೆಲ್ಲ ತುಂಬಾ ಚೀಪ್ ಆಗಿ ಸಿಗತ್ತೆ. ಅದೆಲ್ಲ ನಿಮ್ಗೆ ಹೋಲ್ಸೇಲ್ ಅಲ್ಲಿ 30 ರುಪೀಸ್ 40 ರುಪೀಸ್ ಇರೋ ಅಂತದ್ದು ನಿಮ್ಗೆ ಅಲ್ಲಿ ರಾಜಾ ಮಾರ್ಕೆಟ್ ಅಲ್ಲಿ ಕುತ್ಕೊಂಡು 150 ರುಪೀಸ್ಗೆ ಫನ್ ಸ್ಟ್ರಿಂಗ್ ನ ಮಾರ್ತಾ ಇರ್ತಾರೆ. ಸೊ ಅದ್ ನಿಮ್ಗೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಸೆಮಿ ಪ್ರೆಷಿಯಸ್ ನಾ ಹೇಳ್ದಾಗೆ ಅದ್ರ ಟೆಕ್ಸ್ಚರ್ ಮತ್ತೆ ಗ್ಲಾಸ್ ತರ ಒಂದ್ ಸ್ವಲ್ಪ ಫೀಲ್ ಆಗೋಂಥದ್ದು ವೆಯ್ಟ್ ಇದ್ರೆ ಅದು ನೀವೇನಂತ ಅಂದ್ರೆ ಒಂದು ಸ್ಟ್ರಿಂಗ್ಗೆ ನೀವು ಏನಿಲ್ಲ ಅಂದ್ರು ಒಂದು 500 ರುಪೀಸ್ 400 ರುಪೀಸ್ ಆದ್ರೂ ನೀವು ಅದಕ್ಕೆ ಕೊಡ್ಬೋದು ಒಂದು ಸ್ಟ್ರಿಂಗ್ಗೆ. ನಾನು ಹೇಳ್ತಾ ಇರೋಂಥದ್ದು ಅಂದ್ರೆ ಇವಾಗ ಯೂಶುವಲ್ ಆಗಿ ನಾವು ಹಾರ ಎಲ್ಲ ಮಾಡ್ಕೊಳ್ಬೇಕಾದ್ರೆ ನಮ್ಗೇನಿಲ್ಲ ಅಂದ್ರು ಒಂದು 2-3 ಸ್ಟ್ರಿಂಗ್ಸ್ ಆ ತರದ್ ಬೇಕಾಗತ್ತೆ. ಯಾಕಂದ್ರೆ 2 ಲೈನ್ 3 ಲೈನ್ ಇದ್ದಾಗ್ಲೇನೆ ಚೆನ್ನಾಗ್ ಕಾಣಿಸುತ್ತೆ. ನನ್ನ ಹತ್ರ ಇದೆ, ಅದನ್ನ ನಿಮ್ಗೆ ತೋರಿಸ್ತೀನಿ ಇವಾಗ. ಸೊ ಆತರ ನೋಡಿ ನೀವು ತಗೊಳ್ಬೇಕಾಗತ್ತೆ. ರಾಜಾ ಮಾರ್ಕೆಟ್ ಅಲ್ಲಿ ಎಕ್ಸ್ಪೆಷಲಿ ತುಂಬಾ ಕೇರ್ಫುಲ್ ಆಗಿ ತಗೋಬೇಕು. ಅದ್ರ ಬಗ್ಗೆ ನಾಲೆಜ್ ಇದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಸ್ವಲ್ಪ 2-3 ಅಂಗಡಿಗಳಲ್ಲಿ ವಿಚಾರಿಸ್ಬಿಟ್ಟು, ಒಂದ್ 4-5 ಅಂಗಡಿಗಳು ವಿಚಾರಿಸ್ಬಿಟ್ಟೆ ಅಲ್ಲಿ ಅವ್ರ ಹತ್ರನೇ ಸ್ವಲ್ಪ ನಾಲೆಜ್ ತಿಳ್ಕೊಳ್ಳಿ. ಅಂದ್ರೆ ಇದೇನ್ ಬೀಡು ನಮ್ಗೆ ಹೇಳಿ, ನೀವು ಅವ್ರಿಗೆ ಹೋದಾಗ ಸೆಮಿ ಪ್ರೆಷಿಯಸ್ ಬೀಡ್ಸ್ ಕೊಡಿ ಅಂತ ಅವಾಗ ನಿಮ್ಗೆ ಕೊಡ್ತಾರೆ. ಇನ್ನು ನನ್ನ ಹತ್ರ ನನ್ಗೆ ಏನಂತ ಅಂದ್ರೆ ರಾಜಾ ಮಾರ್ಕೆಟ್ ಅಲ್ಲಿ ಕಂಪೇರ್ ಮಾಡಿ ನೋಡಿದಾಗ ನನ್ಗೆ ಕೆಲವು ಒಂದೊಂದು ಬ್ರ್ಯಾಂಡ್ಸ್ ಅಮೆಝಾನ್ ಅಲ್ಲಿನೆ ಬೆಸ್ಟ್ ಅಂತ ಅನ್ಸಿದೆ. ಇದು ಒಡೆಟಿ ಬ್ರ್ಯಾಂಡ್ ಅಂತ. ನಾನು ಇದೇ ಸೇಮು ನಾನು ರಾಜಾ ಮಾರ್ಕೆಟ್ ಅಲ್ಲಿ ನೋಡಿದಾಗ ನನ್ಗೆ ಇಲ್ಲಿ 2,500 ರೂಪಾಯಿ ನನಗೆ ಸಿಕ್ಕಿರೋ ಅಂತದ್ದು, ಸುಮಾರು ಅಲ್ಲಿ ನನ್ಗೆ 6,000 ರೂಪಾಯಿ ಹೇಳಿರೋದು ಉಂಟು ರಾಜಾ ಮಾರ್ಕೆಟ್ ಅಲ್ಲಿ. ಸೊ ಅದಕ್ಕೋಸ್ಕರ ಇದ್ರದ್ದು ನಾನು ಬೇಕಾದ್ರೆ ನಿಮ್ಗೆ ಲಿಂಕ್ಸ್ ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅಮೆಝಾನ್ದು. ಯೂಶುವಲ್ ಆಗಿ ನಾನು ಅಷ್ಟೇ ಅಮೆಝಾನ್ ಅಲ್ಲಿ ಸುಮ್ಮನೆ ಅಂತೂ ತಗೊಳ್ಳೋದಿಲ್ಲ, ಎಲ್ಲ ಚೆಕ್ ಮಾಡಿ ರಿವ್ಯೂಸ್ ನೋಡಿ ಅದ್ರ ಕ್ವಾಲಿಟಿ ಎಲ್ಲ ನೋಡೇ ತಗೊಳ್ಳೋದು. ಮತ್ತೆ ಅದ್ರ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೂ ಕೂಡ ನಾವು ರಿಟರ್ನ್ ಮಾಡುವಂತ ಆಪ್ಷನ್ಸ್ ಇರುತ್ತೆ. ಬಟ್ ಆದ್ರೆ ನೀವು ಒಂದ್ಸಲ ರಾಜಾ ಮಾರ್ಕೆಟ್ ಅಲ್ಲೆಲ್ಲ ಅಂಗಡಿಗಳಲ್ಲಿ ಪರ್ಚೇಸ್ ಮಾಡಿದಾಗ ಅವರು ರಿಟರ್ನ್ ತಗೊಳ್ಳೋದು ಇಲ್ಲ, ಮತ್ತೆ ದುಡ್ಡು ಕೂಡ ವಾಪಸ್ ಕೊಡೋದಿಲ್ಲ. ಸೊ ಅದೊಂದು ಅಲ್ಲಿ ನಿಮ್ಗೆ ಡಿಸ್ಅಡ್ವಾಂಟೇಜ್ ಇರುತ್ತೆ. ಬಟ್ ಇಲ್ಲಿ ಏನಂದ್ರೆ ಅಮೆಝಾನ್ ಅಲ್ಲಿ ನಮ್ಗೆ ಬಂದ್ಮೇಲೆ ಅದನ್ನ ಕಣ್ಣಾರೆ ನೋಡಕ್ಕಾಗೋದು, ಅಲ್ಲಿವರೆಗೂ ನಮಗೂ ಗೊತ್ತಿರೋದಿಲ್ಲ. ಬಟ್ ಆದ್ರೆ ರಿಟರ್ನ್ ಮಾಡುವಂತ ಆಪ್ಷನ್ಸ್ ಇರೋದ್ರಿಂದ ನಾನು ಯೂಶುವಲ್ ಆಗಿ ಎಲ್ಲ ಸರ್ಚ್ ಮಾಡಿ 100% ರಿವ್ಯೂಸ್ ಎಲ್ಲ ನೋಡೇನೆ ತಗೊಳ್ಳೋದು. ಸೊ ಈ ಸಲ ಕೂಡ ನಾನು ಒಂದು 3 ಜ್ಯುವೆಲ್ರಿನ ತರಿಸಿದ್ದೀನಿ, ಸುಮಾರು 6,000 ರೂಪಾಯಿ ಆಗಿದೆ ಇದ್ರ ಜ್ಯುವೆಲ್ರಿ ಕಾಸ್ಟ್ ಬಂದು. ಸೊ ಹೇಗಿದೆ ಕ್ವಾಲಿಟಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ, ಹಾಗೆ ಬೀಡ್ಸ್ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮತ್ತೆ ತಾಂಜಾಹೂರ್ ಬಗ್ಗೆ ಕೇಳಿದ್ರಿ, ತಾಂಜಾಹೂರ್ ಬೀಡ್ಸ್ ಬಗ್ಗೆ, ಅದು ಕೂಡ ಅಷ್ಟೇ ತುಂಬಾ ಕಾಸ್ಟ್ಲಿ ಆಗತ್ತೆ ಈ ಇದೆಲ್ಲ. ಮತ್ತೆ ಏನಂತ ಅಂದ್ರೆ ಇವಾಗ ನಾನು ತಗೊಂಡಿರೋಂಥದ್ದು ಒನೆಕ್ಸ್ ಬೀಡ್ಸ್ ಅಂತ ಹೇಳ್ತಾರೆ, ಅದು ತಾಂಜಾಹೂರ್ ಬೀಡ್ಸ್ ಗಳೆಲ್ಲ ನಿಮ್ಗೆ ಒಂದೊಂದು ಬೀಡ್ಗೆನೆ ತುಂಬಾ ಕಾಸ್ಟ್ಲಿ ಇರುತ್ತೆ. ಸೊ ಅದನ್ನೆಲ್ಲ ನೀವು ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿ ಕರೆಕ್ಟ್ ಆಗಿ ನೋಡಿ ಅದ್ರ ಪ್ರೈಸ್ ನೀವು ತಿಳ್ಕೊಂಡೆ ಅದನ್ನೆಲ್ಲ ಬೈ ಮಾಡ್ಬೇಕಾಗತ್ತೆ. ಸೊ ಇವಾಗ ನಾನು ಬನ್ನಿ ನಿಮ್ಗೆ ತೋರಿಸ್ತೀನಿ, ಹಾಗೆ ಕೆಲವೊಂದಷ್ಟು ಐಡಿಯಾಸ್ ಕೂಡ ಕೊಡ್ತೀನಿ ಪರ್ಚೇಸ್ ಮಾಡ್ಬೇಕಾದ್ರೆ ಏನೆಲ್ಲ ನೋಡ್ಬೇಕು ಅಂತ. ಸೊ ಒಂದೊಂದಾಗಿ ಜ್ಯುವೆಲ್ರಿ ನಾನು ನಿಮ್ಗೆ ತೋರಿಸ್ತೀನಿ ಇವಾಗ. ಸೊ ಬನ್ನಿ, ನನ್ಗೆ ಅಮೆಝಾನ್ ಅಲ್ಲಿ ಕೊಂಡ್ಕೊಂಡಾಗ ನನ್ಗೆ ಈ ರೀತಿಯಾಗಿ ನೀಟಾಗಿ ಫುಲ್ ಇದ್ರ ಮೇಲೆಲ್ಲ ಡಬಲ್ ಒಂದು ರ್ಯಾಪ್ ಎಲ್ಲ ಮಾಡಿ ನೀಟಾಗಿ ಒಂದು ಕಾಟನ್ ಬಾಕ್ಸ್ ಹಾಕಿ ನೆಕ್ಸ್ಟ್ ಒಳಗಡೆ ಈ ತರ ಬಾಕ್ಸ್ ಅಲ್ಲಿ ಕಳಿಸಿದ್ರು. ಇದ್ರದ್ದು ಬ್ರ್ಯಾಂಡ್ ನೋಡ್ತಾ ಇರ್ಬೋದು ಹೊಡೆಟ್ಟಿ ಅಂತ. ಇದು ಏನಂತ ಅಂದ್ರೆ ಇವ್ರು ಇರೋದು ಬ್ಯಾಂಗ್ಳೂರ್ನಲ್ಲೇ, ಇವ್ರದ್ದು ಶೋರೂಮ್ ಕೂಡ ಇದೆ ಬ್ಯಾಂಗ್ಳೂರ್ನಲ್ಲಿ. ಸೊ ಬ್ಯಾಂಗ್ಳೂರ್ನಲ್ಲೇ ಕಳಿಸೋದ್ರಿಂದ ಡೈರೆಕ್ಟ್ ಆಗಿ ನಮ್ಗೆ ಬೇಗ ವಿತಿನ್ ನನ್ಗೆ ಇವತ್ತು ಬುಕ್ ಮಾಡಿದ್ದು ನನ್ಗೆ ನೆಕ್ಸ್ಟ್ ಡೇನೆ ಇದು ರಿಸೀವ್ ಆಯ್ತು. ಸೊ ಬೇಗ ಡೆಲಿವರಿ ಕೂಡ ಸಿಕ್ತು ಬ್ಯಾಂಗ್ಳೂರ್ನಲ್ಲಿ ಇದ್ದಂಥವ್ರಿಗೆ ಈ ಒಂದು ಇನ್ಫಾರ್ಮೇಶನ್. ಸೊ ನನಗೆ ಇವತ್ತು ಬುಕ್ ಮಾಡಿದರೆ ನಾಳೆನೆ ಬಂತು. ಸೊ ಫಸ್ಟ್ ಜ್ಯುವೆಲ್ರಿ ನೀವು ನೋಡ್ತಾ ಇರೋ ಅಂಥದ್ದು ಈ ಥರ ಆಲ್ಮೋಸ್ಟ್ 8 ಒಂದು ಸ್ಟ್ರಿಂಗ್ಸ್, 8-9 ಸ್ಟ್ರಿಂಗ್ಸ್ ಬರೋ ಅಂಥದ್ದು ಇದು, ಸ್ಮಾಲು. ಇದಕ್ಕೆ 1X ಬೀಡ್ಸ್ ಅಂತ ಕರೀತಾರೆ ಈ ಥರ ಬೀಡ್ಸ್ಗಳಿಗೆ. ಇದು ಬಂದು ನಮಗೆ ಸೆಮಿ ಪ್ರೆಷಿಯಸ್ ಸಿಗುತ್ತೆ. ಸೊ ಇದು ಯಾವುದು ಲೋಕಲ್ ಅಲ್ಲ, ಸೊ ವೆಯ್ಟ್ ಕೂಡ ತುಂಬಾ ಇದೆ. ಮತ್ತು ಪರ್ಲ್ಸ್ ಕೂಡ ಸೆಮಿ ಪ್ರೆಷಿಯಸ್ ಪರ್ಲ್ಸ್ ಮತ್ತು ಸ್ಟೋನ್ಸ್ ಮಾಡಿರೋ ಅಂಥದ್ದು. ಮಧ್ಯದಲ್ಲಿ ಈ ರೀತಿಯಾಗಿ ಒಂದು ಬೇರೆ ಸ್ಟೋನ್ಸ್ ಕೊಟ್ಟಿದ್ದಾರೆ. ಇದ್ರದ್ದು ಕಾಸ್ಟ್
ಬಂತು ಸ್ನೇಹಿತರೆ, ನನಗೆ 1,500 ಆಯಿತು ಈ ಒಂದು ಜ್ಯುವೆಲ್ರಿ ಕಾಸ್ಟು, ಬಟ್ ವರ್ತ್ ಬೈಯಿಂಗ್ ಅಂತ ಅನಿಸ್ತು ನನಗೆ. ನೀಟಾಗಿ ಕೂಡ ಫಿನಿಷಿಂಗ್ ಇದೆ, ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟ್ ಫಿನಿಷಿಂಗ್ ಇದೆ ಅಂತ. ಮತ್ತು ಇನ್ನೊಂದೇನಂತ ಅಂದರೆ, ಈಗ ಯೂಶಲಿ ಈ ಥರ ರಾಜಾ ಮಾರ್ಕೆಟ್ನಲ್ಲೆಲ್ಲ ಏನಾಗುತ್ತೆ ಅಂದರೆ, ಈ ಥರ ಟ್ಯಾಕ್ಸ್ ಏನಿರುತ್ತಲ್ಲ ಇದು ತುಂಬ ಲೋಕಲಾಗಿ ಒಂದು ಸಣ್ಣದ್ ಹಾಕ್ಬಿಡ್ತಾರೆ, ಅದು ನಮಗೆ ಜಾಸ್ತಿ ದಿನ ಬಾಳ್ಕೆ ಬರಲ್ಲ ಮತ್ತು ಕಿತ್ತೋಗುತ್ತೆ. ಸೊ ಇದ್ರದ್ದು ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಅಂತ ಒಂದು ಟ್ಯಾಕ್ಸ್ ಕೂಡ, ವೆರಿ ಕ್ವಾಲಿಟಿ ಒನ್. ದುಡ್ಡು ಕೊಟ್ರು 1,500 ಇಷ್ಟೇ ಆಗುತ್ತೆ ನಿಮಗೂ ರಾಜಾ ಮಾರ್ಕೆಟಲ್ಲಿ ಮಾಡಿಸ್ಕೊಂಡ್ರೆ, ಇನ್ನೂ ಜಾಸ್ತಿನೇ ಆಗುತ್ತೆ ಅಂತ ಹೇಳ್ಬೋದು. 1,500ಕ್ಕಂತೂ ಖಂಡಿತವಾಗ್ಲೂ ಈ ಥರ ಹಾರ ಎಲ್ಲ ಸಿಗೋದಿಲ್ಲ. ನೀವು ನೋಡ್ತಾ ಇರ್ಬೋದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಸೊ ನಾನು ನಿಮಗೆ ನಿಜವಾಗ್ಲೂ ಹೈಲಿ ರೆಕಮೆಂಡ್ ಮಾಡ್ತೀನಿ, ಬೇಕಾದರೆ ಈ ಒಂದು ಈ ಥರ ಜ್ಯುವೆಲ್ರಿ ಯಾರಾದರೂ ಇಷ್ಟಪಡೋ ಅಂಥವ್ರು ಖಂಡಿತವಾಗ್ಲೂ ಈ ಒಡೆಟ್ಟಿ ಬ್ರ್ಯಾಂಡ್ದು ತೊಗೊಳ್ಬೋದು. ಒಡೆಟ್ಟಿ ಅವರೇ ನನಗೆ ಸ್ಪಾನ್ಸರ್ಡ್ ಏನಲ್ಲ, ಜಸ್ಟ್ ನಾನು ತೊಗೊಂಡಿದ್ದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇದೊಂದು ಜ್ಯುವೆಲ್ರಿ. ಇನ್ನು ನೆಕ್ಸ್ಟ್ ಜ್ಯುವೆಲ್ರಿ ಬಂದುಬಿಟ್ಟು ಇದು ಮಿಂಟ್ ಗ್ರೀನ್, ಲೈಟ್ ಮಿಂಟ್ ಗ್ರೀನ್ ಒಂದು ಒನೆಕ್ಸ್ ಬೀಡ್ಸ್. ಇದು ಇದರಲ್ಲಿ ತುಂಬ ಸ್ಪೆಷಾಲಿಟಿ ಇದೆ, ನಾನು ನಿಮಗೆ ತೋರಿಸ್ತೀನಿ. ಇದು 2-in-1 ಆಪ್ಷನ್ ಆಗಿ ನಾವು ವೇರ್ ಮಾಡ್ಬೋದು, ಬಟ್ ಆದರೆ ನಾನು ನಿಮಗೆ ಎಲ್ಲ ಡೀಟೇಲ್ಡ್ ಆಗಿ ತೋರಿಸ್ತೀನಿ. ಫಸ್ಟ್ ಒನ್ ಇಯರಿಂಗ್ಸ್ ಅಲ್ಲೇ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಇದರಲ್ಲಿ ಸ್ಟೋನ್ಸ್ ನೀವು ನೋಡ್ಬೋದು, ಕುಂದನ್ಸ್ ಇದೆ, ಒಳ್ಳೆ ಸ್ಟೋನ್ಸ್ ಹಾಕಿದ್ದಾರೆ, ಮತ್ತು ಪರ್ಲ್ಸ್ ಇದೆ, ಒಳ್ಳೆ ಬೀಡ್ಸ್ ಇದೆ, ಮತ್ತು ಇನ್ನೊಂದು ಸೈಡ್ ಬಂದು ಎನಮಲ್ನಲ್ಲಿ ವರ್ಕ್ ಮಾಡಿದ್ದಾರೆ. ಸೊ ಇದು ಎರಡು ಕಡೆಯೂ ನಾವು ಇದನ್ನು ವೇರ್ ಮಾಡ್ಬೋದು. ಸೊ 2-in-1 ಆಪ್ಷನ್ ಅಂತ ಹೇಳಿದ್ದು ನಾನು ಅದಕ್ಕೇ. ಇದ್ರದ್ದು ಟೋಟಲ್ ಈ ಒಂದು ಸೆಟ್ ಕಾಸ್ಟ್ ಬಂದು ನನಗೆ ಅರೌಂಡ್ 2,400 ಸಮಥಿಂಗ್ ಏನೋ ಆಗಿದೆ. ನೀವು ಬೇಕಾದರೆ ಲಿಂಕ್ಸ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇದು ಬಂದು ಇಯರಿಂಗ್ ಕೂಡ ತುಂಬ ದೊಡ್ಡದಾಗಿದೆ. ಇದ್ರದ್ದು ನೀವೇನಾದರೂ ರಾಜಾ ಮಾರ್ಕೆಟ್ನಲ್ಲಿ ಮಾಡಿಸ್ತೀನಿ ಈ ಥರ ಎಲ್ಲ ಪೆಂಡೆಂಟ್ಸ್ ಎಲ್ಲ ತೊಗೊಂಡು ಒಳ್ಳೆ ಕ್ವಾಲಿಟಿ ಪೆಂಡೆಂಟ್ಸ್ ಅಂತ ಅಂದರೆ, ನಿಮ್ಗೆ ಏನಿಲ್ಲ ಅಂದರೂ ಒಂದು 5,000 ಅಂತೂ ಮಿನಿಮಮ್ ಅನ್ನ ಹೇಳ್ತಾ ಇರೋದು, ಮ್ಯಾಕ್ಸಿಮಮ್ ಟಿಲ್ ನಿಮ್ಗೆ 8,000 ತನಕ ಕೂಡ ಆಗುತ್ತೆ. ಬಿಕಾಸ್ ನಾನೆಲ್ಲ ವಿಚಾರಿಸ್ಬಿಟ್ಟೇ ನಾನಿಲ್ಲಿ ತೊಗೊಂಡಿದ್ದು ಅಮೆಝಾನಲ್ಲಿ. ನೀವು ನೋಡ್ಬೋದು ಇದು ಯಾವುದು ಕೂಡ ಲೋಕಲ್ ಅಲ್ಲ, ಇದೆಲ್ಲ ಸೆಮಿ ಪ್ರೆಷಿಯಸ್ ಒಂದು ಬೀಡ್ಸೇನೆ ನೀವು ನೋಡ್ತಾ ಇರೋಂಥದ್ದು. ಈವನ್ ಕುಂದನ್ ಕೂಡ ಒಳ್ಳೆ ಕ್ವಾಲಿಟಿ ಇರೋವಂಥದ್ದಿದೆ. ಸಿ ನೀವು ನೋಡ್ತಾ ಇದ್ದೀರಲ್ಲ ಇವಾಗ, ಇದು NML ವರ್ಕ್ ಮಾಡಿರೋದು ಈ ಕಡೆ. ಸೊ ಎರಡು ಕಡೆ ಬೇಕಾದರೂ ನೀವು ಹಾಕ್ಕೊಳ್ಬೋದು. ಸೊ ಒಂದು ಕಡೆ ಈ ಥರ NML ವರ್ಕ್ ಮಾಡಿದ್ದಾರೆ, ಇನ್ನೊಂದು ಕಡೆ ಬಂದು ಈ ಥರ ಕುಂದನ್. ಸೊ 2-in-1 ಆಗಿ ಎರಡು ಕೂಡ ಸೈಡಲ್ಲಿ ನೀವು ಹಾಕ್ಕೊಳ್ಬೋದು. ಮತ್ತು ಇನ್ನೊಂದು ಇದ್ರದ್ದು ಸ್ಪೆಷಾಲಿಟಿ ಅಂದರೆ, ಇದು ತುಂಬ ವೆಯ್ಟ್ ಇರೋದ್ರಿಂದ ನೀವು ನೋಡ್ಬೋದು ಇಲ್ಲಿ ಎರಡು ಟ್ಯಾಗ್ಸ್ನ ಕೊಟ್ಟಿದ್ದಾರೆ. ಇದಕ್ಕೆ ವೆಯ್ಟ್ ತಡಿಬೇಕಲ್ಲ, ಅದಕ್ಕೋಸ್ಕರ ಎರಡು ಟ್ಯಾಗ್ಸ್ ಕೊಟ್ಟಿದ್ದಾರೆ ಇದ್ರ ವೆಯ್ಟ್ ತಡಿಯೋದಕ್ಕೆ. ಸೊ ಇಲ್ಲೂ ಕೂಡ ನೀವು ನೋಡ್ಬೋದು ಒಂದು ಪರ್ಲ್ಸ್ದಲ್ಲೇ ಫುಲ್ಲು ವರ್ಕ್ ಮಾಡಿದ್ದಾರೆ. ನಿಜವಾಗ್ಲೂ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ ಇದ್ದದ್ದು. ಸೊ ಇದ್ರದ್ದು ಕಾಸ್ಟ್ ಬಂದು 2,400. ಮತ್ತೆ ನೀಟಾಗಿ ಕೂಡ ಇದನ್ನ ಪೋಣಿಸಿದ್ದಾರೆ. ಈ ಪೋಣಿಸೋದ್ರಲ್ಲೂ ಅಷ್ಟೇ, ರಾಜಾ ಮಾರ್ಕೆಟಲ್ಲಿ ಒಂದೊಂದ್ಸಲ ಏನು ಮಾಡ್ತಾರೆ ಅಂದರೆ, ನಾನು ನೋಡಿರೋ ಪ್ರಕಾರ ಇದು ಸ್ಟ್ರಿಂಗ್ಸ್ ಕರೆಕ್ಟಾಗಿ ಕೂರಿಸಿರೋದಿಲ್ಲ ಅವರು, ಹೆಚ್ಚು ಕಮ್ಮಿ ಮಾಡಿಬಿಟ್ಟು ಏನಾಗುತ್ತೆ ಒಂದು ಸ್ವಲ್ಪ ಈ ಥರ ಆಗೋವಂಥದ್ದು ಒಂದು ಕಡೆ, ಆ ಥರದ್ದೆಲ್ಲೋ ಸಮ್ ಏನಾದ್ರೂ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿರುತ್ತೆ. ಬೇಕಾದರೆ ನೀವು ಅಲ್ಲೂ ಮಾಡಿಸ್ಕೊಂಡ್ರು ಕೂಡ ಅದನ್ನೆಲ್ಲ ಕರೆಕ್ಟಾಗಿ ಚೆಕ್ ಮಾಡಿ ನೋಡಿ ನೀವು ಮಾಡಿಸ್ಕೊಳ್ಬೇಕಾಗತ್ತೆ. ಸಿ ಎಷ್ಟು ಪರ್ಫೆಕ್ಟಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ ಇದು. ಸೊ ಇದೊಂದು ಜ್ಯುವೆಲ್ರಿ. ಇನ್ನು ನೆಕ್ಸ್ಟ್ ಜ್ಯುವೆಲ್ರಿ ಅಂತೂ ಇದು ಎಷ್ಟು ವೆಯ್ಟ್ ಇದೆ ಅಂದರೆ, ಸುಮಾರು ಏನಿಲ್ಲ ಅಂದರೂ ಒಂದು 1/2 kg ಅಷ್ಟು ವೆಯ್ಟ್ ಇದೆ ಅಂತ ಹೇಳ್ಬೋದು. ಪರವಾಗಿಲ್ಲ ನಾನಷ್ಟು ವೆಯ್ಟ್ದು ಹಾಕ್ಕೊಳ್ತೀನಿ ಅಂತ ಅನ್ನೋರು ಇದನ್ನು ಬೇಕಾದರೆ ಬೈ ಮಾಡ್ಬೋದು. ಇದೆಲ್ಲ ಏನಂತ ಅಂದರೆ, ಈಗ ಗೋಲ್ಡ್ ತೊಗೊಳಕ್ಕಾಗಿಲ್ಲ ಅಂತ ಅನ್ನೋರು, ಮತ್ತು ತುಂಬ ಎಲ್ಲ ಜ್ಯುವೆಲ್ರಿನ ಇಷ್ಟಪಡೋವಂಥವ್ರು, ನಾವು ಒಂದೇ ಥರ ಜ್ಯುವೆಲ್ರಿನ ಹಾಕ್ಕೊಳ್ಳೋದಕ್ಕೆ ಇಷ್ಟ ಆಗಲ್ಲ, ಆವಾಗವಾಗ ಟ್ರೆಂಡ್ಗೆ ತಕ್ಕಂಗೆ ನಾವು ಚೇಂಜ್ ಆಗ್ತಾ ಇರಬೇಕು ಅನ್ನೋರು ಖಂಡಿತವಾಗ್ಲೂ ಈ ಥರ ಜ್ಯುವೆಲ್ರೀಸ್ನೆಲ್ಲ ಟ್ರೈ ಮಾಡ್ಬೋದು. ಇದು ಅಷ್ಟೇ ಸೆಮಿ ಪ್ರೆಷಿಯಸ್. ಇದು ಇದ್ರ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು,
ಇದೆಲ್ಲ ಏನಂತ ಅಂದರೆ ನೀವು ಅಬ್ಸರ್ವ್ ಮಾಡಿ ಹತ್ರದಿಂದ ಎಷ್ಟು ಕ್ವಾಲಿಟಿ ಇದೆ ಅಂದರೆ ಈ ಒಂದೊಂದು ಏನಿದೆಯಲ್ಲ ಈ ಬೀಡ್ ಒಂಥರ ಕಲ್ ಥರ ವೆಯ್ಟ್ ಇದೆ, ಇದ್ರದ್ದು ಮೆಟೀರಿಯಲ್ಲೇ ಆ ಥರ ಇದೆ, ಪರ್ಲ್ ಕೂಡ ಅಷ್ಟೇ ಒಳ್ಳೆ ಪರ್ಲ್ಸ್ ಕ್ವಾಲಿಟಿ ಇರೋಂಥ ಪರ್ಲ್ಸ್ನ ಇದಕ್ಕೆ ಯೂಸ್ ಮಾಡಿದ್ದಾರೆ. ಇದ್ರದ್ದು ಕಾಸ್ಟ್ ಬಂದು 2000 ರುಪೀಸ್ ಆಯಿತು. ಕುಂದನ್ ಇದೆ ಮತ್ತು ಸ್ಟೋನ್ ಇದೆ ಪರ್ಲ್ ಇದೆ ಎಲ್ಲ ಇದೆ. ಇದ್ರದ್ದು ಇಯರಿಂಗ್ ಬಂದು ಈ ರೀತಿಯಾಗಿದೆ. ನಾನು ನಿಮ್ ಇದಕ್ಕೂ ಅಷ್ಟೇ ಒಂದೊಂದು ಸೈಡು ನೀವು ನೋಡ್ಬೋದು, 2 ಸ್ಟ್ರಿಂಗ್ಸ್ ಇರೋ ಅಂತ ಒಂದು ಟ್ಯಾಗ್ಸ್ನ ಕೊಟ್ಟಿದ್ದಾರೆ. ಬಿಕಾಸ್ ಇದ್ರ ವೆಯ್ಟೇ 1/2 kg ಇದೆ ಅಂತ ಅಂದಮೇಲೆ ಅದು ತಡಿಬೇಕಲ್ಲ, ಅದಕ್ಕೋಸ್ಕರ ನಾನು ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಹೇಗಿದೆ ಅಂತ. ಸಿ ಕ್ವಾಲಿಟಿ ನೀವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕ್ವಾಲಿಟಿ. ಈ ಒಂದೊಂದು ಬ್ಲೂ ಒಂದು ಬೀಪ್ನ ನೋಡಿ ಎಷ್ಟು ಕ್ವಾಲಿಟಿ ಇದೆ ಅಂದರೆ ಒಳ್ಳೆ ಲೈಕ್ ಸ್ಟೋನೇ ಅನಿಸುತ್ತೆ, ಕಲ್ಲು ಅಂತ ಏನು ಹೇಳ್ತೀವಲ್ಲ, ಸೊ ಆ ಥರ ವೆಯ್ಟ್ ಇದೆ ಇದು ಒಂದೊಂದು ಕೂಡ, ಅಷ್ಟು ಚೆನ್ನಾಗಿದೆ ಇದು. ಇದ್ರದ್ದು ಕಾಸ್ಟ್ ಬಂದು 2000 ರುಪೀಸ್, ವೆರಿ ಗುಡ್ ಕ್ವಾಲಿಟಿ ಒನ್ ಅಂತ ಹೇಳ್ಬೋದು. ಸುಮ್ಮನೆ ನಾನು ನಿಮಗೆ ತೋರಿಸಿ ಮತ್ತು ನೀವು ಬೈ ಮಾಡಿ ನನ್ನ ಬೈಕೋಬಾರ್ದಲ್ವ, ಸೊ ಅದಕ್ಕೆ ಏನಿದೆ ಅದನ್ನು ಕರೆಕ್ಟಾಗಿ ಹೇಳಿದ್ರೆ ನಿಮಗೂ ಸಪೋಸ್ 100 ಜನದಲ್ಲಿ ಒಬ್ಬರಾದರೂ ಬೈ ಮಾಡಿದ್ರೆ ಆವಾಗ ಅವರು ಖುಷಿ ಪಡಬೇಕು. ಸೊ ಅದಕ್ಕೋಸ್ಕರ ಇಷ್ಟೆಲ್ಲ ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದು. ನೀವು ಇಲ್ಲೇ ತೊಗೋಬೇಕು ಅಲ್ಲೇ ತೊಗೋಬೇಕು ಅಂತ ಖಂಡಿತವಾಗ್ಲೂ ಏನಿಲ್ಲ, ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ತೊಗೊಳ್ಳಿ. ಬಟ್ ಏನಂತ ಅಂದರೆ ಈ ಥರ ಕ್ವಾಲಿಟಿ ಎಲ್ಲ ನೋಡಿ ಕರೆಕ್ಟಾಗಿ ಚೆಕ್ ಮಾಡಿ ತಗೊಳ್ಳಿ. ಬಿಕಾಸ್ ಸುಮಾರು ಜನ ನನಗೆ ಇದ್ರ ಬಗ್ಗೆ ಎಲ್ಲ ಮೆಸೇಜ್ ಮಾಡಿದ್ರಿ, ಬೀಟ್ಸ್ ಬಗ್ಗೆ ಎಲ್ಲ ಕೇಳಿದ್ರಿ. ಸೊ ಅದಕ್ಕೋಸ್ಕರ ಇವತ್ತಿನ ಒಂದು ಈ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದು. ಸ್ಟಿಲ್ ಇದೆಲ್ಲ ಇನ್ನೂ ಅಮೆಝಾನಲ್ಲೂ ಕೂಡ ಅವೈಲೇಬಲ್ ಇದೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಬೀಡ್ಸ್ ಆ್ಯಂಡ್ ಪರ್ಲ್ಸ್ ಬಗ್ಗೆ. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನೊಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಭಾವಿಸ್ತೀನಿ. ಇವತ್ತಿನೊಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಕೆಳಗಡೆ ಇರುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಅದರ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಓಕೆ ಸ್ನೇಹಿತರೆ, ಇಲ್ಲಿಗೆ ಇವತ್ತಿನೊಂದು ವಿಡಿಯೋನ ಹೆಂಡ್ ಮಾಡ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.